ಕಾರ್ಕಳದಲ್ಲಿ ಹಿಂದೂ ಇವತ್ತು ಕಿಡ್ನಾಪ್ ಅಂಡ್ ರೇಪ್ ಪ್ರಕರಣ ಏನಿದೆ ಸೊ ಇದರಲ್ಲಿ ಲವ್ ಜಿಹಾದ್ ಅನುಮಾನವನ್ನ ಹಿಂದೂ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇದೆ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ ಲವ್ ಜಿಹಾದ್ ಪೂರ್ವ ನಿಯೋಜಿತ ಅಂತ ಸುನೀಲ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ದಾರೆ ಘಟನೆ ಹಿಂದೆ ಡ್ರಗ್ಸ್ ಮಾಫಿಯಾ ಕೈವಾಡ ಅಂತ ಹಿಂದೂ ಸಂಘಟನೆಗಳು ಹೇಳ್ತಾ ಇವೆ ನನಗೆ ಅನ್ಸುತ್ತೆ ಇದು ಮೇಲ್ನೋಟಕ್ಕೆ ಎರಡು ಜನರ ಬಂಧನ ಆಗಿದ್ರು ಕೂಡ ಪೊಲೀಸ್ ಇಲಾಖೆ ಒಂದು ದಿಟ್ಟ ಕ್ರಮವನ್ನು ಈ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ತೆಗೆದುಕೊಳ್ಬೇಕಾಗಿದೆ ನಾಗರಿಕ ಸಮಾಜ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವಂಥ ಇಲ್ಲ ಒಪ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಯುವತಿಯರನ್ನ ಗುರಿಯಾಗಿ ಇಟ್ಟುಕೊಂಡು ಈ ರೀತಿಯಾದಂಥ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುವಂಥದ್ದು ಅತ್ಯಂತ ಆತಂಕಕ್ಕೀಡಾಗಿರುವಂಥ ಸಂಗತಿ ಮತ್ತು ಇದೊಂದು ಪೂರ್ವಯೋಜಿತವಾದಂಥ ಕೃತ್ಯ ಅಂತ ನನಗನ್ಸುತ್ತೆ ಯಾಕೆಂದ್ರೆ ಅಮಲು ಪದಾರ್ಥವನ್ನ ಖರೀದಿ ಮಾಡಿರುವಂಥದ್ದು ಯುವತಿಯನ್ನ ಸಂಜೆ ಮಾತಾಡಿಸಿ ಆಕೆಯನ್ನ ಕಾರಿನ ಮುಖಾಂತರ ಅಪಹರಣವನ್ನು ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಯಾರೋ ಒಬ್ಬರಿಬ್ಬರಿಂದ ಮಾಡುವಂತ ಕೃತ್ಯಗಳಲ್ಲ ಒಂದು ಪೂರ್ವಯೋಜಿತವಾಗಿ ನಡೆದಿದೆ ನಾವು ಈ ಹಿಂದೆ ಲವ್ ಜಿಹಾದ್ ಅನ್ನುವಂಥ ಶಬ್ದವನ್ನು ಬಳಸಿ ಜಾಗೃತರಾಗಬೇಕು ಅನ್ನುವಂಥದ್ದು ಏನ್ ಹೇಳ್ತಾ ಇದ್ವಿ ಬಹುಶಃ ಈ ಘಟನೆಯು ಕೂಡ ಅದಕ್ಕೆ ತಳುಕು ಹಾಕೊಳ್ತಾ ಇದೆ ಅಂತ ನಂಗೆ ಅನ್ಸುತ್ತೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ಉಗ್ರವಾದಂತಹ ಕ್ರಮವನ್ನ ಇವತ್ತು ತೆಗೆದುಕೊಳ್ಬೇಕಾಗಿದೆ ಯಾರು ತಪ್ಪಿತಸ್ತಿದಾರೆ ಆ ಇಡೀ ಗ್ಯಾಂಗ್ ಅನ್ನ ಇವತ್ತು ಪತ್ತೆ ಹಚ್ಚಿ ದಿಟ್ಟ ಕ್ರಮವನ್ನ ಆ ಎಲ್ಲ ಆರೋಪಿಗಳ ಮೇಲೆ ಸರ್ಕಾರ ತೆಗೆದುಕೊಳ್ಬೇಕು ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ ಹಿಂದೂಗಳನ್ನ ಕೊಲೆ ಮಾಡ್ತಾರೆ ಇಲ್ಲ ಅತ್ಯಾಚಾರ ಮಾಡ್ತಾರೆ ಇಲ್ಲ ಕೇಸ್ ಮುಚ್ಚಾಕ್ತಾರೆ ಇದು ಒಂದೇ ಕಡೆಯಲ್ಲ ಹಾವೇರಿಯಲ್ಲೂ ಆಯಿತು ಹಿಂದೆ ಹುಬ್ಬಳ್ಳಿಯಲ್ಲಾಯಿತು ಈಗ ಕಾರ್ಕಳ್ದಲ್ಲಾಗಿದೆ ದಿನನಿತ್ಯ ಈ ಥರದ ಹಲ್ಲೆಗಳು ಮಾತರೆ ಅವರ ಎಮ್ ಎಲ್ ಎನೇ ಹೇಳಿದಾನಲ್ಲ ಯಾರು ಐ ವಾಂಟ್ ಡಿಸೋಜ ನಾವು ಇದನ್ನು ಬಾಂಗ್ಲಾದೇಶ ಮಾಡ್ತೀರಿ ಕರ್ನಾಟಕನ ಅಂತ ಹೇಳಿದಾರಲ್ಲ ಮರ್ಯಾದೆ ಇದ್ದರೆ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಲ್ಲಿ ಯಾವ ಹಿಂದೂಗಳ ದೇವಸ್ಥಾನ ಹೆಂಗೆ ಹೊಡೆದ್ರು ಹಿಂದೂಗಳ ಮೇಲೆ ಹೆಂಗೆ ಅತ್ಯಾಚಾರ ಮಾಡಿದ್ರು ಹಿಂದೂಗಳ್ನ ಹೆಂಗೆ ಕೊಲೆ ಮಾಡಿದ್ರು ಹಂಗೆ ಮಾಡ್ತೀವಿ